Good morning, children. Sit down. Aita, tindi tindra makla. Belige ene tindi tindri ellaru. Tindi tinkon bandra. Okay. Iga nanu yav subject martta idini. Kannada. ಕನ್ನಡದಲ್ಲಿ ನನ್ನ ಪಾಠ ಎಲ್ಲ ಆಗಿದೆ ಅಲ್ವಾ ಇವಾಗ ನಮಗೆ ಎಕ್ಸಾಮ್ ಟೈಮ್ ಅಲ್ವಾ ಅದರಿಂದ ನಾನು ರಿವಿಷನ್ ಮಾಡ್ತಾ ಇದ್ದೀನಿ ಓಕೆನಾ ಆದ್ರಿಂದ ನಿಮಗೆ ಇಲ್ಲಿ ಯಾವ ಅಕ್ಷರ ಬರ್ದಿದ್ದೀನಿ ತಾ ತಾಗೆ ಏನ್ ಪದ ಬರ್ದಿದ್ದೀನಿ ತಬಲ ತಬಲ ಅಂದ್ರೆ ಏನು ತಬಲ ಅದೆಲ್ಲ ತಬಲ ಬರೆಸ್ತೀವಲ್ಲ ಅದಕ್ಕೆ ತಬಲ ಅಂತ ಹೇಳ್ತೀವಿ ನೆಕ್ಸ್ಟ್ ಏನ್ ಪದ ಇದೆ ಪಾಗೆ ಏನಿದೆ ಪದಕ ಪದಕ ಇದೆ ಓಕೆನಾ ನೆಕ್ಸ್ಟ್ ಏನಿದೆ ಡಾ ಡಮರ ಡಮರ ನೋಡಿದಿರಾ ಎಲ್ಲಿ ನೋಡಿದಿರಾ ದೇವಸ್ಥಾನದಲ್ಲಿ ಅಲ್ಲ ನೋಡಿದಿರಾ ನೆಕ್ಸ್ಟ್ ಏನ್ ಅಕ್ಷರ ಇದೆ ಬಾ ಬಳಪ್ಪ ಬಳಪ್ಪ ಏನಕ್ಕೆ ಉಪಯೋಗಿಸ್ತೀವಿ ನಾವು ಬರೆಯಕ್ಕೆಲ್ಲ ಉಪಯೋಗಿಸ್ತೀವಿ Good morning, children. Good morning, Miss. Very good morning, children. You okay, children? Sit down. This subject is English. 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 Yeah. Next. These are. These are. Flower. Board, Nodi. These are flowers. Flowers. I will tell. Today I will teach English subject. All are say slowly, and these are flowers. Flowers. What are those? Those are trees. What is the meaning of trees? Meanings. Next. These are hens. Those are cats. These are pencils. I am taking English subject revision. Okay. These are flowers. Flowers. Those are trees. These are hens. Those are cats. These are pencils. What is the meaning of flowers? Next, what is the meaning of trees? What is the meaning of hands? What is the meaning of the cats? What is the meaning of pencils?
ಪದಗಳನ್ನ ಫಸ್ಟ್ ಏನ್ ಪದ ಇದೆ ಏನಿದೆ ತಬಲ ಏನಿದೆ ತಬಲ ಇದೆ ನೆಕ್ಸ್ಟ್ ಏನಿದೆ ಪದಕ ತಬಲ ಅಂದ್ರೇನು ತಬಲ ಅಂದ್ರೇನು ತಬಲ ಬರಿಸ್ತೀವಿ ಅಲ್ವಾ ಅದಕ್ಕೆ ತಬಲ ಅಂತ ಹೇಳ್ತೀವಿ ನೆಕ್ಸ್ಟ್ ಏನಿದೆ ಪದಕ ಪದಕ ಅಂದ್ರೇನು ಪದಕ ನಮ್ಗೆ ಏನಾದ್ರೂ ನಾವು ಗೆದ್ದಾಗ ಏನ್ ಕೊಡ್ತಾರೆ ನಮ್ಗೆ ಪ್ರೈಸ್ ಅಂತ ಒಂದು ಡಾಲರ್ ತರ ಕೊಡ್ತಾರಲ್ವಾ ಅದಕ್ಕೆ ಪದಕ ಅಂತ ಹೇಳ್ತೀವಿ ನೆಕ್ಸ್ಟ್ ಏನಿದೆ ಯಾವ ಅಕ್ಷರ ಇದೆ ನೆಕ್ಸ್ಟ್ ಡಮರ ಡಮರ ನೋಡಿದೀರಾ ಎಲ್ ನೋಡಿದೀರಾ ಎಲ್ ನೋಡಿದ್ರೆ ಡಮರ ಡಮರ ಎಲ್ ನೋಡಿದೀರಾ ದೇವಸ್ಥಾನಗಳೆಲ್ಲ ಡಮ್ ಡಮ್ ಅಂತ ಸೌಂಡ್ ಬರ್ಸ್ತಾರ ನೋಡಿದೀರಾ ಅದಕ್ಕೆ ಡಮರ ಅಂತೀವಿ ನೆಕ್ಸ್ಟ್ ಏನ್ ಅಕ್ಷರ ಇದೆ ಬಾ ಬಾ ಬಳಪ ಬಳಪ ಅಂದ್ರೇನು ನೀವು ಬರೆಯಕ್ಕೆಲ್ಲ ಉಪಯೋಗಿಸ್ತಿರಲ್ವಾ ಅದಕ್ಕೆ ಬಳಪ ಅಂತ ಹೇಳ್ತೀವಿ ಓಕೆನಾ ಈಗ ನಾವು ಒಂದಕ್ಕಿಂತ ಜಾಸ್ತಿ ಇರೋದನ್ನ ನಾವು ಇವುಗಳು ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ದೀಸ್ ಅಂತ ಹೇಳ್ತೀವಿ ಏನ್ ಹೇಳ್ತೀವಿ ದೀಸ್ ಆರ್ ಫ್ಲವರ್ಸ್ ದೋಸ್ ಅಂದ್ರೆ ನಮ್ಗಿಂತ ದೂರ ಇರುತ್ತೆ ಅದನ್ನ ನಾವು ಇಲ್ಲಿಂದ ನಾವು ಪಕ್ಕದಿಂದ ದೂರ ಇರ್ತಲ್ವ ಅದಕ್ಕೆ ಅವುಗಳು ಅಂತ ಹೇಳ್ತೀವಿ ಅದಕ್ಕೆ ದೋಸ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ದೋಸ್ ಬ್ಯಾಂಕ್ಸ್ ದೋಸ್ ಆರ್ ಹತ್ರ ಇರೋ ನಾವು ವಸ್ತುಗಳಿಗೆ ನಾವು ಇವುಗಳು ಅಂತ ಹೇಳ್ತೀವಿ ದೀಸ್ ಆರ್ ಫ್ಲವರ್ಸ್ ಫ್ಲವರ್ಸ್ ಅಂದ್ರೇನು ನೆಕ್ಸ್ಟ್ ದೋಸ್ ಆರ್ ಟ್ರೀಸ್ ಅಂದ್ರೆ ಮರಗಳು ನೆಕ್ಸ್ಟ್ ದೋಸ್ ಆರ್
ಆಯ್ತಲ್ವಾ ದೋಸ್ ಅಂದ್ರೆ ಏನಪ್ಪ ಅವುಗಳು ಇನ್ನೊಂದು ಇಪ್ಪು ಕೇಳಿ ನೆಕ್ಸ್ಟ್ ವಿಶಾಲ್ ಸ್ಟ್ಯಾಂಡ್ ಅಪ್ ದೀಸ್ ಅಂದ್ರೆ ಏನು ಇವುಗಳು ನೆಕ್ಸ್ಟ್ ನಮ್ರತ ಫ್ಲವರ್ಸ್ ಅಂದ್ರೆ ಏನು ಹೂವುಗಳು ನೆಕ್ಸ್ಟ್ ಪೆನ್ಸಿಲ್ಸ್ ಅಂದ್ರೆ ಏನು नेक्स्ट दीस अंदरे नो दोस दीस अंदरे नो यू यू Weather. You know weather. Weather means what? Weather means what? Weather means. So, what is weather? Weather is the condition of atmosphere. What is weather? Weather is the condition of atmosphere. Seasons. ಕನ್ನಡ ಕನ್ನಡ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ತಿಂಡಿ ತಿನ್ನುವ ಮೊದಲು ಏನನ್ನು ತೊಳೆದುಕೊಳ್ಳಬೇಕು ಮೊಲದ ಕಿವಿಗಳು ಹೇಗಿದೆ ಮೊಲದ ಕಿವಿಗಳು ದೊಡ್ಡದಾಗಿದೆ ಯಾರನ್ನು ನೋಡಿ ವೀಣಾ ಸಂತಸಗೊಂಡಳು ಚಿಕ್ಕಮ್ಮ